ಭ್ರಷ್ಟಾಚಾರ ಎಷ್ಟು ಬಯಲಿಗೆ ಬಂತು ಇವತ್ತು ಜನರ ಕಣ್ಣೆದುರಿಗೆ ವಿಧಾನಸೌಧದೊಳಗೆ ಅಧಿಕಾರದ ಶಕ್ತಿ ಸೌಧದೊಳಗೆ 10 ಲಕ್ಷ ರೂಪಾಯಿ ಸಿಗ್ತದೆ ಅಂದರೆ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹೊತ್ತುಕೊಂಡು ವಿಧಾನಸೌಧಕ್ಕೆ ಅಧಿಕಾರಿಗಳು ಹೋಗ್ತಾರೆ ಅಂದರೆ ನಮ್ಮ ಸರ್ಕಾರ ಜೀವಂತ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಎಲ್ಲ ಏನು ಕಾಯ್ದೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಈ ಭ್ರಷ್ಟಾಚಾರಕ್ಕೆ ಹೆದರಿಕೆನೇ ಇಲ್ಲ ಅಂತ ಅಂಜಿಕೆನೇ ಇಲ್ಲ. ಯಾರು ಖಾಸಗಿಯವರು 50,000 ಬಿಟ್ಟು 1 ಲಕ್ಷ ಕೇಸಾಗಿದ್ದರೆ ಭಯದಿಂದ ಅವನು ಹಿ ವಿಲ್ ನಾಟ್ ಬಿ ಕಂಫರ್ಟೇಬಲ್. ಅಂಥದ್ರೊಳಗೆ 10 ಲಕ್ಷ ರೂಪಾಯಿ ಹೊತ್ಕೊಂಡು ಇವನು ವಿಧಾನಸೌಧದಲ್ಲಿ ಹೋಗುವಂಥ ಅಧಿಕಾರಿ ಇದ್ದಾರೆ ಅಂಥ ವಾತಾವರಣ ವಿಧಾನಸೌಧದಲ್ಲಿ ಇದೆ ಅಂದರೆ ಇದಕ್ಕಿಂತ ನಾಚಿಕ್ಗೇರ್ತನ ಏನು? ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಯಾವ ಸಚಿವರಿಗೆ ಕೊಡಬೇಕು ಅಂತ ತೊಗೊಂಡು ಹೊಂಟಿದ್ರಲ್ಲ ಆ ಸಚಿವರನ್ನು 24 ತಾಸಿನಾಗ ಅವ್ರನ್ನ ಅಧಿಕಾರದಿಂದ ಮುಕ್ತ ಮಾಡಿರಿ. ಯಾವ ಅಧಿಕಾರಿ ಕೊಡಕ್ಕೆ ಹೊಂಟಿದ್ನಲ್ಲ ಹೊತ್ಕೊಂಡು ಅವನ್ನ ತಕ್ಷಣ ಸಸ್ಪೆಂಡ್ ಮಾಡೋದಲ್ಲದೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ. ನೀವು ಇವನ್ನ ಮಾಡದೆ ಹೋದರೆ ನಾವು ಮತ್ತೇನು ಉಳಿಯೋದಿಲ್ಲ. ಸರ್ಕಾರ ಈ ದಂಧೆ ಮಾಡೋದಕ್ಕೆ ಎಲ್ಲರನ್ನೂ ಖುಲಾಸ್ ಬಿಟ್ಟದ ಅಂತ ತಿಳ್ಕೊತೀವಿ. ಅವ್ರು ಯಾರಿಗೆ ಕೊಡಕ್ಕೆ ಹೊಂಟಿದ್ದೆ ಅಂತ ಹೇಳ್ತಾನೆ ಆ ಮಂತ್ರಿಯನ್ನ ಮುಕ್ತ ಮಾಡಿರಿ. ಆ ಅಧಿಕಾರಿಯನ್ನ ನೀವು ತಕ್ಷಣ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ, ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು.